ಹಾಯ್ ಹಲೋ, ಹೇಗಿದ್ರೆ ಎಲ್ಲರೂ? ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಗೀಕ್ ರೋಬೋ ಕುಕ್. ಇವತ್ತು ನಾನು ನಿಮ್ಮ ಜೊತೆ ಸುಮಾರು ವೆರೈಟಿ ಫುಡ್ ಕುಕ್ ಮಾಡಿ ತೋರಿಸೋಣ ಅಂತ ಹೇಳಿದ್ದೀನಿ. ಆದರೆ ಇವತ್ತು ನಾನು ಗ್ಯಾಸಲ್ಲಿ ಮಾಡ್ತಾ ಇಲ್ಲ, ನನ್ನ ಫೇವ್ರೆಟ್ ಒಂದು ಇನ್ನೊಂದುಂಟು ನೋಡಿ, ರೋಬೋ ಕುಕ್, ಅದರಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ಕೂಡ ನಾನು ಇದರ ಬಗ್ಗೆ ನಿಮ್ಮ ಜೊತೆ ಕಂಪ್ಲೀಟ್ ರಿವ್ಯೂ ಕೊಟ್ಟಿದ್ದೆ. ಇದರಲ್ಲಿ ನಿಮಗೆ ಫುಡ್ ಮಾಡಲಿಕ್ಕೆ ನೋಡಿ ತುಂಬ ಈಸಿ ಆಗುತ್ತೆ. ನಾವು ಕುಕ್ಕರಲ್ಲಿ ನಾರ್ಮಲಾಗಿ ಹೇಗೆ ಮಾಡ್ತೀವಿ ನೋಡಿ, ಅದೇ ರೀತಿ ಇದರಲ್ಲಿ ಮಾಡಲಿಕ್ಕೆ. ಆದರೆ ಏನು ಗೊತ್ತುಂಟ, ಕುಕ್ಕರ್ಗಿಂತಲೂ ಸ್ವಲ್ಪ ಫಾಸ್ಟಾಗಿ ಇದರಲ್ಲಿ ಆಗುತ್ತೆ. ಹಾಗೂ ಇಡೀ ದಿನ ನೀವು ಇದರ ಹಿಂದೆ ಎಲ್ಲ ಇರಬೇಕಂತಿಲ್ಲ. ಗ್ಯಾಸಲ್ಲಿ ಎಲ್ಲ ನಾವು ಪಾತ್ರೆಯಲ್ಲಿಟ್ಟು ಯಾವ ರೀತಿ ಕುಕ್ಕಿಂಗ್ ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡಲಿಕ್ಕೆ. ಆದರೆ ಒಂದು ಸೆಟ್ ಮಾಡಿ ಇಟ್ಟರೆ ತಾನಾಗಿ ಅದು ಆಗಿ ಹೋಗುತ್ತೆ. ಹಾಗೂ ಅದರ ಟೈಮಿಂಗ್ ಎಲ್ಲ ನೋಡಿ ತುಂಬ ಬೇಗ ಆಗುತ್ತೆ. ಗಡಿ ಗಡಿ ನಾವು ಹೋಗಿ ಓಪನ್ ಮಾಡಿ ನೋಡೋದು, ಅದನ್ನು ಮಿಕ್ಸ್ ಮಾಡ್ತಾ ಇರೋದು, ಇಂಥದ್ದೆಲ್ಲ ಕೆಲಸ ಉಂಟು ನೋಡಿ. ಇದರಲ್ಲಿ ಉಳಿಯುತ್ತೆ, ನಮ್ಮ ಟೈಮಿಂಗ್ ಉಳಿಯುತ್ತೆ. ಇದರಲ್ಲಿ ಒಂದು ಮಾಡಲಿಕ್ಕೆ ಇಟ್ಟು ಬೇರೆ ಕೆಲಸ ನಾವು ಮಾಡಿ ಬರ್ಬೋದು. ಯಾಕೆ ಗೊತ್ತುಂಟ, ಇದು ಒಂದು ಟೈಮಿಂಗ್ ಸೆಟ್ ಮಾಡಿ ಇಟ್ಟರೆ ತಾನಾಗಿ ಅದು ನಮಗೆ ಸಿಗ್ನಲ್ ಕೊಡುತ್ತೆ ಆದ ತಕ್ಷಣ. ಆಮೇಲೆ ನಾವು ಬಂದು ಓಪನ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ನೋಡಿದ್ರೆ ಆಯಿತು. ಓಕೆ, ಈಗ ಸುಮಾರು ಜನ ಯೂಸ್ ಮಾಡ್ತಾ ಇರ್ಬೋದು ಇವಾಗ, ಯಾಕೆಂದರೆ ತುಂಬ ಟ್ರೆಂಡಿಂಗ್ ಇತ್ತು ಆ ಟೈಮಲ್ಲಿ ಇದು ರೋಬೋ ಕುಕ್ ಅಂತ ಹೇಳಿ. ನಾನು ಕೂಡ ಅವಾಗ ತಂದು ತೋರಿಸಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಪ್ರಾನ್ಸ್ ಬಿರಿಯಾನಿ ಎಲ್ಲ ಮಾಡಿದ್ದೆ. ಆದರೆ ಈ ಸಲ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಯಾರಿಗಾದರೂ ಗೊತ್ತಿಲ್ಲದಿದ್ದರೆ ಅದರ ವಿಚಾರ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ. ಇದು ತುಂಬ ಯೂಸ್ಫುಲ್ ಬೀಳುವಂಥದ್ದು ನಮ್ಮ ಕಿಚನಲ್ಲಿ, ಹಾಗಾಗಿ ಕಿಚನಿಗೆ ಯೂಸ್ಫುಲ್ ಆಗುವಂಥದ್ದು ನಾವು ತೋರಿಸಲೇಬೇಕು. ಹಾಗೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಇದು ಯಾವ ರೀತಿ ಇದೆ, ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ನಾವು ಸೆಟ್ ಮಾಡಬೇಕು, ತುಂಬ ಸಿಂಪಲ್ ಉಂಟು, ಏನು ಕಷ್ಟ ಇಲ್ಲ. ಕೆಲವರು ಎನಿಸ್ಬೋದು ನಮಗೆ ಏನು ಕೂಡ ಗೊತ್ತಿಲ್ಲ ಅದರ ವಿಚಾರ, ತುಂಬ ಕಷ್ಟ ಇರ್ಬೋದು ಅದು ಇದು ಅಂತೇಳಿ. ಏನಿಲ್ಲ, ತುಂಬ ಈಸಿ ಉಂಟು, ಸಿಂಪಲ್ ಉಂಟು. ಹಾಗಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂತ ಹೇಳಿ. ಓಕೆ, ಇದು ಸಾಕಷ್ಟು ಕೆಪ್ಯಾಸಿಟಿ ಉಂಟು, ಅಂದರೆ ಒಂದು 5 ಲೀಟರಷ್ಟು ಕೆಪ್ಯಾಸಿಟಿ ಉಂಟು ಇದರಲ್ಲಿ. ತುಂಬ ನೀವು ಅಡುಗೆ ಮಾಡ್ಬೋದು. ಹಾಗೂ ಕೆಲವರು ಏನು ಎನಿಸ್ತಾರೆ, ರೋಬೋ ಕುಕ್ಕರ್ ಇಂಥದ್ದೆಲ್ಲ ಎನಿಸುವಾಗ ಕೇವಲ ಇದು ರೈಸ್ ಮಾಡಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ. ಆದರೆ ಇದು ಕೇವಲ ರೈಸ್ ಅಲ್ಲ, ಎಲ್ಲನೂ ನೀವು ಇದರಲ್ಲಿ ಕುಕ್ ಮಾಡ್ಬೋದು. ಚಿಕನ್, ಮಟನ್, ಎಗ್, ನೆಕ್ಸ್ಟ್ ದಾಳ್, ಪಲ್ಯ, ಏನು ಬೇಕಿದ್ರೂ ನೀವು ಇದರಲ್ಲಿ ಮಾಡ್ಬೋದು. ಬಿರಿಯಾನಿ, ಪ್ರಾನ್ಸ್ ಬಿರಿಯಾನಿ ಇರಲಿ, ರೈಸ್, ಪಲಾವು, ಎಂತ ಕೂಡ ನೀವು ಇದರಲ್ಲಿ ಕುಕ್ ಮಾಡ್ಬೋದು. ಹಾಗೂ ಟೇಸ್ಟ್ ಉಂಟು ನೋಡಿ, ಸೇಮ್ ನೀವು ಗ್ಯಾಸಲ್ಲಿ ಯಾವ ರೀತಿ ಮಾಡ್ತೀರಿ ಅದೇ ಟೇಸ್ಟ್ ಇದರಲ್ಲಿ ಕೂಡ ಬರುತ್ತೆ. ಹಾಗೂ ಇದು ನಿಮಗೆ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ. ಇದು ಅಂದರೆ ತಳ ಎಲ್ಲ ತಾಗೋದಿಲ್ಲ ನಿಮಗೆ ಇದರಲ್ಲಿ. ನೀವು ಚೆನ್ನಾಗಿ ಇದರಲ್ಲಿ ಗ್ಯಾಸಲ್ಲಿ ನಾವು ಪಾತ್ರೆ ಇಟ್ಟು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದರಲ್ಲಿ ಕೂಡ ನಾವು ಸಾಲ್ಟ್ ಎಲ್ಲ ಮಾಡ್ಬೋದು. ನಾನು ಕಂಪ್ಲೀಟ್ ನಿಮಗೆ ರೆಸಿಪಿ ಇವಾಗ ಶೇರ್ ಮಾಡ್ತೀನಿ. ಹಾಗೂ ಇದರಲ್ಲಿ ಯಾವುದೆಲ್ಲ ಆಪ್ಷನ್ ಇದೆ ಫಸ್ಟ್ ನಿಮಗೆ ಹೇಳ್ತೀನಿ. ಈ ರೀತಿ ಇದನ್ನು ಫಸ್ಟಿಗೆ ಫಿಕ್ಸ್ ಮಾಡೋದು, ಸ್ವಿಚ್ ಆನ್ ಮಾಡೋಣ, ಆನ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಇದು ಕ್ಲೋಸ್ ಹಾಗೂ ಇದು ಓಪನ್. ಇಲ್ಲಿ ಒಂದು ಆ್ಯರೋ ತೋರಿಸಿದ್ದಾರೆ, ಈ ಆ್ಯರೋ ಇದರ ಮೇಲೆ ನಿಂತರೆ ಇದು ಕ್ಲೋಸ್ ಅಂತ ಹೇಳಿ. ಸಿಂಪಲ್ ಓಪನ್ ಮಾಡೋದು, ನಾವು ಕುಕ್ಕರ್ ಇದೆಲ್ಲ ಯಾವ ರೀತಿ ಓಪನ್ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ನೋಡಿ, ಈ ರೀತಿ ತಿರುಗಿಸೋದು ಅಷ್ಟೇ. ಇವಾಗ ಇದು ಓಪನ್ ಆಗುತ್ತೆ. ಇದು ಇದರದ್ದು ಮುಚ್ಚಳ, ಹೆವಿ ಆಗಿದೆ ಹಾಗೂ ಚೆನ್ನಾಗಿದೆ. ಹಾಗೂ ಇದರಲ್ಲಿ ಒಂದು ನೋಡಿ ಪಾಟ್ ಇದೆ, ಇದರಲ್ಲಿ ನಾವು ಏನಾದರೂ ಕುಕ್ಕಿಂಗ್ ಮಾಡೋದು. ಮೆಜರ್ಮೆಂಟ್ ಕೂಡ ಇಲ್ಲಿ ನಿಮಗೆ ತೋರಿಸಿದ್ದಾರೆ, ತೆಗಿಲಿಕ್ಕೆ ಕೂಡ ಈಸಿ. ಹಾಗೂ ಇದನ್ನು ಚೆನ್ನಾಗಿ ನೀವು ವಾಶ್ ಮಾಡ್ಬೋದು. ಆದರೆ ವಾಶ್ ಮಾಡುವಾಗ ಇಲ್ಲಿ ನೀರೆಲ್ಲ ಇರಬಾರ್ದು, ಯಾಕೆಂದರೆ ಇದು ಎಲೆಕ್ಟ್ರಿಕ್ ಅಲ್ವಾ, ಹಾಗಾಗಿ ಇಲ್ಲಿ ನೀರೆಲ್ಲ ಇದ್ದರೆ ಬೇಗನೆ ಹಾಳಾಗ್ಬೋದು ಅಂತ ಹೇಳಿ ಚಾನ್ಸಸ್ ಉಂಟು. ಹಾಗಾಗಿ ಇಲ್ಲಿ ಇವಾಗ ನೀವು ನೋಡ್ಬೋದು ಫಸ್ಟಿಗೆ ಆನ್ ಆಫ್ ಬಟನ್ ಇದೆ. ನೆಕ್ಸ್ಟ್ ಕೀಪ್ ವಾರ್ಮ್ ಅಂತ, ಅಂದರೆ ನಿಮಗೆ ಒಮ್ಮೆಲೆ ಬಿಸಿನೇ ಬೇಕಾದರೆ, ಅಂದರೆ ನೀವೀಗ ಸುಮಾರು ಹೊತ್ತು ಬಿಟ್ಟು ನೀವು ಊಟ ಎಲ್ಲ ಮಾಡೋದಾದರೆ ಬಿಸಿನೇ ಇರಬೇಕಾದ್ರೆ ಇದರಲ್ಲೇ ನೀವು ಇಡ್ಬೋದು ಸ್ವಲ್ಪ ಹೊತ್ತು, ಬಿಸಿಯಾಗಿರುತ್ತೆ. ಅಥವಾ ನಿಮಗೆ ಬೇಡದಿದ್ದರೆ ಆವಾಗಲೇ ತೆಗೆಯೋದಾದರೆ ಕ್ಯಾನ್ಸಲ್ ಮಾಡ್ಬೋದು ನೀವು. ಮತ್ತು ಇದೆಲ್ಲ ಟೈಮರ್ ನಿಮಗೆ. ಆಮೇಲೆ ಕುಕ್ ಮೋಡ್ ಉಂಟು, ಅಂದರೆ ಎಷ್ಟು ಮೈನಸ್ ಪ್ಲಸ್ ಉಂಟು, ಅಂದರೆ ಇವಾಗ ನಿಮಗೆ ಫಾಸ್ಟ್ ಆಗಬೇಕಾ, ಈಗ ಕ್ವಿಕ್ ಆಗಬೇಕಾ, ಅಂದರೆ ಎಂತ ಗೊತ್ತಿದೆ, ಇವಾಗ ಗ್ಯಾಸಲ್ಲಿ ನಮ್ಮದು ಹೆಚ್ಚಾಗಿ ನೀವು ನೋಡ್ಬೋದು ಲೋ ಫ್ಲೇಮು, ಮೀಡಿಯಂ ಫ್ಲೇಮು, ಹೈ ಫ್ಲೇಮ್ ಅಂತ ನಾವು ಹೇಳ್ತೀವಿ. ಆದರೆ ಇದರಲ್ಲಿ ಉಂಟು ನೋಡಿ, ಹಾಗೆ ಹೇಳಲಿಕ್ಕಿಲ್ಲ. ಇದರಲ್ಲಿ ಏನು ಹೇಳಲಿಕ್ಕೆ, ಕ್ವಿಕ್ ಅಂದರೆ ಬೇಗನೆ, ಮೀಡಿಯಂ ಹಾಗೂ ನಾರ್ಮಲ್, ಈ ರೀತಿ ಇದೆ ಇದರಲ್ಲಿ. ಗೊತ್ತಾಯ್ತಲ್ಲ ನಿಮಗೆ, ಇದರಲ್ಲಿ ರೈಸ್ ಮಾಡ್ಬೋದು, ದಾಲ್ಚನ ಮಾಡ್ಬೋದು, ಸಾಂಬಾರ್ ಹಾಗೂ ಗ್ರೇವಿ ಮಾಡ್ಬೋದು, ಪೊಂಗಲ್ ಹಾಗೂ ಕಿಚಡಿ ಮಾಡ್ಬೋದು, ಪುಲಾವ್ ಬಿರಿಯಾನಿ ಮಾಡ್ಬೋದು, ಸಾಟೆ ಅಂದರೆ ನಮಗೆ ಹೀಗೆ ಸಾಟ್ ಮಾಡಲಿಕ್ಕೆ ಇರುತ್ತೆ ನೋಡಿ, ಆವಾಗ
ನೆಕ್ಸ್ಟ್ ಇದರಲ್ಲಿ ಆಪ್ಷನ್ ಉಂಟು ಎಗ್, ಫಿಶ್, ಚಿಕನ್, ಮೀಟ್, ನಾನ್ ವೆಜ್ ಮಾಡಲಿಕ್ಕೆ ಬೇಕಿದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಲಿಕ್ಕೆ, ನೀವು ಎಂತ ಮಾಡಲಿಕ್ಕಿದ್ರು ಆಪ್ಷನ್ ಇದೆ ನೋಡಿ, ಮಾಡ್ಲಿಕ್ಕೆ ಉಂಟು. ಅದನ್ನ ನಾವಿಲ್ಲಿ ಈ ರೀತಿ ಪ್ರೆಸ್ ಮಾಡ್ಲಿಕ್ಕೆ, ಅವಾಗ ಅದು ಟೈಮಿಂಗ್ ನಿಮ್ಗೆ ತೋರಿಸುತ್ತೆ, ಆ ಟೈಮಿಂಗ್ ಅಲ್ಲಿ ನಿಮ್ಗೆ ಅದು ಕುಕ್ ಆಗಿ ರೆಡಿ ಆಗುತ್ತೆ, ಇದೆಲ್ಲ ನಿಮ್ಗೆ ಆಟೋಮೆಟಿಕ್ ಆಗುವುದು. ಹಾಗೂ ಇನ್ನೊಂದು ಆಪ್ಷನ್ ಉಂಟು ಮ್ಯಾನ್ಯುವಲ್. ಮ್ಯಾನ್ಯುವಲ್ ಅಂದ್ರೆ ನಾವೇ ಈಗ ಸಣ್ಣ ಸ್ವಲ್ಪ ನಮ್ಗೆ ಬಿಸಿ ಮಾಡ್ಲಿಕ್ಕೆ ಉಂಟು ಅಂತ ಎನಿಸಿ, ಅವಾಗ ಮ್ಯಾನ್ಯುವಲ್ ಅಂದ್ರೆ ನಾವಾಗೆ ಸ್ವಲ್ಪ ಬಿಸಿ ಮಾಡುದು ಹೀಗೇನೆ ಹಾಗು ತೆಗೆಯುವುದು. ಹಾಗೆ ತುಂಬಾ ಸಿಂಪಲ್ ಉಂಟು, ಇದರೊಳಗೆ ಏನಾದರೂ ಎಲ್ಲ ಮಾಡಿ ಇಡುವುದು ನಾವು, ಹಾಗೂ ಮುಚ್ಚಳ ಮುಚ್ಚೋದು, ಹಾಗೂ ನಿಮ್ಗೆ ಏನು ಇಟ್ಟಿದ್ದೀರಿ ಅದರದ್ದು ಬಟನ್ ಒತ್ತುದು ಮಾಡುದು ಅಷ್ಟೇ. ಇದರಲ್ಲಿ ಈ ರೀತಿ ನಿಮ್ಗೆ ಸಿಲಿಕಾನ್ ಗ್ರಿಪ್ ಇರುವಂತ ಒಂದು ಇದು ಸಿಗುತ್ತೆ ಹಿಡಿಲಿಕ್ಕೆ, ಬಿಸಿ ಇವಾಗ ಇರುವುದಾದ್ರೆ ನೋಡಿ ಈ ರೀತಿ ಹಿಡಿದು ನೀವು ತೆಗಿಬಹುದು, ಇದರಲ್ಲೇ ಸಿಗುತ್ತೆ ಇದು ನೋಡಿ, ಈ ರೀತಿ ಮೆಜರ್ಮೆಂಟ್ ಕಪ್ ಕೂಡ ಸಿಗುತ್ತೆ ನಿಮ್ಗೆ. ಓಕೆ, ಇವಾಗ ನಾನು ನಿಮ್ಗೆ ಫಸ್ಟ್ ಇದರಲ್ಲಿ ರೈಸ್ ಮಾಡಿ ತೋರಿಸ್ತೀನಿ, ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಫಸ್ಟ್ ಗೆ ನಾನು ರೈಸ್ ಮಾಡಿ ತೋರಿಸ್ತೀನಿ, ತುಂಬಾ ಬೇಗನೆ ಆಗುತ್ತೆ. ಅದು ಸಿಂಪಲ್ ರೈಸ್ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ, ಸ್ವಲ್ಪ ಪುಲಾವ್ ರೀತಿನೇ, ಬೇಗನೆ ಮಾಡೋಣ ಬನ್ನಿ. ಫಸ್ಟ್ ಇಲ್ಲಿ ಆನ್ ಬಟನ್ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಆಮೇಲೆ ನನಗೆ ಇಲ್ಲಿ ಸಾಟೆ ಮಾಡ್ಲಿಕ್ಕಿರೋದ್ರಿಂದ ಈ ಬಟನ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಇವಾಗ ಈ ಪಾತ್ರೆ ಉಂಟು ನೋಡಿ, ಬಿಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಇವಾಗ ಫಸ್ಟಿಗೆ ನಾನು ಸ್ವಲ್ಪ ಆಯಿಲ್ ಅನ್ನು ಹಾಕ್ತಾ ಇದ್ದೀನಿ, ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡೋಣ, ಫ್ರೈಡ್ ಆನಿಯನ್ ಹಾಕ್ತಾ ಇದ್ದೀನಿ, ಹಾಗೂ ಇದರಲ್ಲಿ ಜಿಂಜರ್ ಇದೆ, ಬೀನ್ಸ್, ಕ್ಯಾರೆಟ್, ಗ್ರೀನ್ ಪೀಸ್ ಎಲ್ಲ ಹಾಕಿದ್ದೀನಿ ನಾನು. ಸ್ವಲ್ಪ ಫ್ರೈ ಮಾಡೋಣ ಇದನ್ನು, ಸ್ವಲ್ಪ ಉಪ್ಪನ್ನು ಹಾಕೋಣ. ಓಕೆ, ಇದು ಸ್ವಲ್ಪ ಹೊತ್ತು ಇವಾಗ ಫ್ರೈ ಆಗಿದೆ. ಈಗ ನಾನು 3 ಕಪ್ ರೈಸ್ಗೆ 6 ಕಪ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ ಕ್ರಶ್ ಮಾಡಿದ್ದು, ಆಮೇಲೆ ತೊಳೆದಿಟ್ಟ ರೈಸನ್ನು ಕೂಡ ಹಾಕೋಣ. ಇಲ್ಲಿ ಕುದಿ ಬರಬೇಕಂತ ಏನಿಲ್ಲ ನೀರಿಗೆಲ್ಲ, ಇದ ರೈಸ್ ಹಾಕಿ ಬಿಡೋದು. ಸ್ವಲ್ಪ ನಾನು ಇಲ್ಲಿ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಫ್ಲೇವರಿಗೆ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಒಮ್ಮೆಲೆ ನಿಮಗೆ ಚಪ್ಪೆ ಅಂತ ಎನಿಸಿದ್ರೆ ಸ್ವಲ್ಪ ನೀವು ಉಪ್ಪನ್ನು ಸೇರಿಸ್ಬೋದು ನೋಡಿ. ಇದನ್ನು ಕ್ಲೋಸ್ ಮಾಡೋಣ, ಕ್ಲೋಸ್ ಮಾಡಲಿಕ್ಕೆ ತುಂಬ ಈಸಿ ನೋಡಿ, ನಾನು ಆವಾಗಲೇ ಹೇಳಿದಾಗೆ ಇದು ಆ್ಯರೋ ಇಲ್ಲಿ ಓಪನ್ ಉಂಟು ನೋಡಿ, ಅಲ್ಲಿ ಇಟ್ಟಿದ್ದೀನಿ, ಹಾಗೂ ಇದನ್ನು ಲಾಕ್ಗೆ ತಿರುಗಿಸೋದು, ಗೊತ್ತಾಯ್ತಲ್ಲ. ಇವಾಗ ರೈಸನ್ನು ಕ್ಲಿಕ್ ಮಾಡೋಣ, 12 ಮಿನಿಟ್ಸ್ ತೋರಿಸ್ತಾ ಉಂಟು, ಮೀಡಿಯಮ್ ಫ್ಲೇಮಲ್ಲೇ ನಾನು ಇಟ್ಟಿದ್ದೀನಿ, 12 ಮಿನಿಟ್ಸಲ್ಲಿ ಆಗುತ್ತೆ ಇದು, ಆಗುವಾಗ ನಿಮಗೆ ಗೊತ್ತಾಗುತ್ತೆ. ಇದು ನೋಡಿ ಬಟನ್, ಇದು ಹೀಗೆ ಮಾಡಿದರೆ ಪ್ರೆಷರ್ ಉಂಟು ನೋಡಿ, ಹೊರಗೆ ಹೋಗುತ್ತೆ, ಗೊತ್ತಾಯ್ತಲ್ಲ, ಆವಾಗ ನಿಮಗೆ ಆಗೋದಿಲ್ಲ ಕುಕ್ಕಿಂಗ್. ಹಾಗಾಗಿ ಇದು ಯಾವಾಗಲೂ ಬಂದ್ ಮಾಡಿನೇ ಇಡಬೇಕು ಈ ರೀತಿ. ಓಕೆ, ಇಲ್ಲಿ ಇವಾಗ ನೀವು ನೋಡ್ಬೋದು 8 ಟೈಮಿಂಗ್ ತೋರಿಸ್ತಾ ಉಂಟು, 12 ನಿಮಿಷ ಇತ್ತು, ಇವಾಗ 8 ನಿಮಿಷಕ್ಕೆ ಬಂದಿದೆ ಇದು. ಇನ್ನೊಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಡಿಲೇ ಟೈಮರ್ ಅಂತ ಉಂಟು. ಇದು ಡಿಲೇ ಟೈಮರ್ ಅಂದರೆ ಏನು ಗೊತ್ತುಂಟ, ಒಮ್ಮೆಲೆ ಇವಾಗ ನಿಮಗೆ ಬೇರೆ ಏನಾದರೂ ಕೆಲಸ ಉಂಟು, ಅಥವಾ 1 ಗಂಟೆ ನಿಮಗೆ ಎಲ್ಲಾದರೂ ಹೋಗ್ಲಿಕ್ಕುಂಟು, ಅಥವಾ ನಿಮಗೆ ಒಂದು ಕ್ಲಾಸ್ ಒಂದು ತಗೊಳ್ಳಿಕ್ಕುಂಟು, ಗೊತ್ತಾಯ್ತಲ್ಲ, ಈಗ ಟೀಚರ್ಸ್ ಇರಲಿ ಅಥವಾ ಸ್ಟೂಡೆಂಟ್ಸ್ ಇರಲಿ ಯಾವುದಾದ್ರೂ ಕ್ಲಾಸಿಗೆ ಹೋಗ್ಲಿಕ್ಕುಂಟು, 1 ಗಂಟೆ ಲೇಟ್ ಆಗುತ್ತೆ ಬರಲಿಕ್ಕೆ, ಹಾಗೆ ಏನಾದರೂ ಇದೆ ಆದರೆ ಈ ನೀವು ಡಿಲೇ ಟೈಮರ್ನ್ನು ಪ್ರೆಸ್ ಮಾಡಿದರೆ ಆಯಿತು. ಇದರೊಳಗೆ ನೀವು ಏನು ಹಾಕ್ಲಿಕ್ಕುಂಟು ನೋಡಿ, ಇವಾಗ ನಿಮಗೆ ರೈಸ್ ಆದರೆ ರೈಸ್, ಅದು ಬೇರೆ ಏನು ಕುಕ್ ಮಾಡಲಿಕ್ಕುಂಟು ಅದನ್ನು ಇದರೊಳಗೆ ಹಾಕೋದು, ಹಾಗೂ ಈ ಡಿಲೇ ಟೈಮರ್ ಉಂಟು ನೋಡಿ, ಅದನ್ನು ಪ್ರೆಸ್ ಮಾಡೋದು ಹಾಗೂ ನೀವು ಹೋದರೆ ಆಯಿತು, 1 ಗಂಟೆ ನಂತರ ಬನ್ನಿ ನೀವು, ನಿಮಗೆ ಇದರಲ್ಲಿ ನೀವು ಏನು ಹಾಕಿದ್ರಿ ಇವಾಗ ಮಾಡಲಿಕ್ಕೆ ಅದು ರೆಡಿಯಾಗಿ ನಿಮಗೆ ಸಿಗುತ್ತೆ. ಇವಾಗ ನೀವು ನೋಡಿದ್ರಲ್ಲ 3 ಸಲ ಇದು ಬೀಪ್ ಆಯಿತು, ಅಂದರೆ ನಿಮಗೆ ಗೊತ್ತಾಗುತ್ತೆ ಇವಾಗ ಕುಕ್ಕಿಂಗ್ ಮುಗಿಯುತ್ತೆ ಅಂತ ಹೇಳಿ. ಆಟೋಮೆಟಿಕ್ ಆಗಿ ಇದು ಕೀಪ್ ವಾರ್ಮ್ಗೆ ಬಂತು, ಅಂದರೆ ನಿಮಗೆ ಇವಾಗಲೇ ಊಟ ಮಾಡಲಿಕ್ಕಿಲ್ಲ, ಸ್ವಲ್ಪ ಲೇಟ್ ಇದೆ ಆದರೆ ಹಾಗೆಯೇ ನೀವು ಬಿಡ್ಬೋದು, ಅಥವಾ ಇವಾಗಲೇ ನಿಮಗೆ ಓಪನ್ ಮಾಡಲಿಕ್ಕಿದೆ ಆದರೆ ಕ್ಯಾನ್ಸಲ್ ಅಂತ ಉಂಟು, ಅದನ್ನು ಕ್ಯಾನ್ಸಲ್ ಬಟನ್ ಒತ್ತುದು. ಹಾಗೂ ಪ್ರೆಷರ್ ಉಂಟು ನೋಡಿ ಈ ಬಟನ್, ಇದನ್ನು ರಿಲೀಸ್ ಮಾಡೋದು ನೋಡಿ ಹೀಗೆ. ಇದು ನಿಮಗೆ ಮಾಡಲೇಬೇಕಂತ ಇಲ್ಲ, ಹೀಗೇನೆ ಬೇಕಿದ್ರೆ ನೀವು ಅದರಲ್ಲೇ ಬಿಡ್ಬೋದು, ಅಥವಾ ನಿಮಗೆ ಅರ್ಜೆಂಟಲ್ಲಿ ಮಾಡಲಿಕ್ಕಿದೆ ಆದರೆ ತೆಗಿಲಿಕ್ಕಿದೆ ಆದರೆ ಇವಾಗಲೇ ಮಾತ್ರ ಇದನ್ನು ರಿಲೀಸ್ ಮಾಡೋದು, ಇಲ್ದಿದ್ರೆ ತಾನಾಗಿ ಅದು ಹೋಗುತ್ತೆ ಆಮೇಲೆ, ಗೊತ್ತಾಯ್ತಲ್ಲ. ಓಕೆ, ಇವಾಗ ಇಲ್ಲಿ ಪ್ರೆಷರ್ ಹೋಗಿದೆ, ಓಪನ್ ಮಾಡೋಣ ಇದನ್ನು, ಅನ್ಲಾಕ್ ಮಾಡ್ತಾ ಇದ್ದೀನಿ ನಾನು.
ಓಕೆ ನೋಡಿ, ರೈಸ್ ರೆಡಿಯಾಗಿದೆ, ತುಂಬ ಚೆನ್ನಾಗಾಗಿದೆ. ನೀವು ನೋಡ್ಬೋದು ಪರ್ಫೆಕ್ಟ್ ಆಗಿದೆ ನೋಡಿ. ವಾವ್ ನೋಡಿ, ಎಷ್ಟು ಬಿಡು ಬಿಡುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ರೈಸ್. ಓಕೆ, ಇವಾಗ ಇದರಲ್ಲಿ ನಾನು ಚಿಕನ್ ಕರಿ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಸಾಟೆ ಬಟನ್ ಕ್ಲಿಕ್ ಮಾಡೋಣ. ಆಮೇಲೆ 30 ಸೆಕೆಂಡ್ ವೇಟ್ ಮಾಡಿ, ಸ್ವಲ್ಪ ಇದಾವಾಗ ಬಿಸಿ ಆಗುತ್ತೆ. ಆಮೇಲೆ ಇದರಲ್ಲಿ ನೀವು ನಾರ್ಮಲ್ ಕುಕ್ ಮಾಡಿದ್ರೆ ಆಯ್ತು. ಆಯಿಲ್ ಹಾಕೋಣ, ಸ್ವಲ್ಪ ಬಡಿ ಶೇಪ್ ಹಾಕ್ತಾ ಇದ್ದೀನಿ. 2 ಆನಿಯನನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಹಾಕ್ತಾ ಇದ್ದೀನಿ ನಾನು ಚಾಪ್ ಮಾಡಿದ್ದು. ಜಿಂಜರ್ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡೋಣ. ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇದನ್ನು. ಓಕೆ, ಇಲ್ಲಿ ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ, ನೋಡ್ಬೋದು ನೀವು. ಇದಕ್ಕೆ ಇವಾಗ ನಾವು ಕೆಲವು ಮಸಾಲವನ್ನು ಹಾಕೋಣ. ಚಿಲ್ಲಿ ಪೌಡರ್, ನೆಕ್ಸ್ಟ್ ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್ ಹಾಗೂ ಅರಶಿನ ಪೌಡರ್, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ. ಓಕೆ, ಇವಾಗ ಇದಕ್ಕೆ ಚಿಕನನ್ನು ಹಾಕೋಣ. ನಾನಿಲ್ಲಿ 1.5 kg ಚಿಕನ್ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ, ಇವಾಗ ಇದಕ್ಕೆ ನಾನು ಇಲ್ಲಿ ಕೊಕೊನೆಟ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಕ್ಲೋಸ್ ಮಾಡೋಣ. ಇವಾಗ ಇವತ್ತು ನಾವು ನಾನ್ ವೆಜ್ ಮಾಡ್ತಾ ಇರೋದ್ರಿಂದ ನಾನ್ ವೆಜ್ ಕ್ಲಿಕ್ ಮಾಡೋಣ. ಹಾಗೂ ಚಿಕನ್ ಮಾಡೋದಲ್ವ, ಹಾಗಾಗಿ ನೋಡಿ ಇನ್ನೊಂದು ಕ್ಲಿಕ್ ಮಾಡಿ ಚಿಕನಿಗೆ ಬಂತಿದ್ದು. 20 ನಿಮಿಷದಲ್ಲಿ ತೋರಿಸ್ತಾ ಉಂಟು, 20 ನಿಮಿಷದಲ್ಲಿ ಇದು ಕುಕ್ಕಾಗಿ ನಿಮಗೆ ರೆಡಿ ಆಗುತ್ತೆ. ಇದು ಇವಾಗ ಲಾಕ್ ಮಾಡೋಣ. ನೋಡಿ ಈ ರೀತಿ ಯಾವಾಗಲೂ ಕುಕ್ ಮಾಡುವಾಗ ಇದು ಕೆಳಗಡೆ ಇರಬೇಕು ಈ ಸೈಡಲ್ಲಿ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ ಹಾಗೂ ಕೋರಿಯಂಡರ್ ಹಾಗೂ ಫ್ರೈಡ್ ಆನಿಯನ್ ರೆಡಿ. ನೋಡಿ ತುಂಬ ಚೆನ್ನಾಗಾಗಿದೆ, ನೋಡ್ಬೋದು ನೀವು ಪರ್ಫೆಕ್ಟಾಗಿ ಬೆಂದಿದೆ ಇದರಲ್ಲಿ. ಇವಾಗ ನಾನು ಇದರಲ್ಲಿ ಸೂಪ್ ಮಾಡೋಣ ಅಂತೇಳಿ ಸಾಟೆ ಒತ್ತಣ. ಹಾಗೂ ಫಾಸ್ಟ್ ಬೇಕಿದ್ರೆ ಫಾಸ್ಟ್ ಇಡ್ಬೋದು, ಮೀಡಿಯಮ್ ಕ್ವಿಕ್ ಯಾವುದು ಕೂಡ ಇಡ್ಬೋದು ಮೋಡು. ಸ್ವಲ್ಪ ಆಯಿಲ್ ಹಾಕೋಣ, ಸ್ವಲ್ಪ ಸಾಕು. ಸ್ವಲ್ಪ ಆನಿಯನ್, ಕ್ಯಾರೆಟ್, ಕಾರ್ನ್ ಬೇಬಿ ಕಾರ್ನ್, ಟೊಮೆಟೊ, ಜಿಂಜರ್, ಚಿಕನ್ ಪೀಸ್ ಮಾಡಿದ್ದು ಚಾಪ್ ಮಾಡಿದ್ದು, ಚಿಲ್ಲಿ, ಮಶ್ರೂಮ್, ಇಷ್ಟನ್ನು ಹಾಕಿ ಫ್ರೈ ಮಾಡೋಣ. 1 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ. ಈಗ ಸ್ವಲ್ಪ ನಾನು ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಗಾರ್ಲಿಕ್ ಆಪ್ಷನ್, ಕೆಲವರು ಹಾಕಲ್ಲ, ಕೆಲವರು ಹಾಕ್ತಾರೆ. ಫ್ಲೇವರ್ ಯಾರಿಗೆ ಇಷ್ಟ ನೋಡಿ ಅವರ ಹಾಕ್ಬೋದು. ಇದಕ್ಕೆ ಸೋಯಾ ಸಾಸ್ 1 ಚಮಚದಷ್ಟು ಹಾಕೋಣ. ಸ್ವಲ್ಪ ಪೆಪ್ಪರ್ ಪೌಡರ್, ವಿನೆಗರ್ 1-4 ಡ್ರಾಪ್ಸ್, ಜಾಸ್ತಿ ಇಲ್ಲ. ಬೇಕಿದ್ರೆ ಲಿಂಬೆ ರಸ ಕೂಡ ಹಾಕ್ಬೋದು. ನೀರು ಹಾಕೋಣ. ಇವಾಗ ಕಾರ್ನ್ 1 ಚಮಚದಷ್ಟು ಮಿಕ್ಸ್ ಮಾಡಿ, ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ಹಾಕೋಣ, ಇದರಿಂದ ಇದು ಥಿಕ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ಮಿಕ್ಸ್ ಮಿಕ್ಸ್ ಮಾಡಿ ಇವಾಗ ಇದನ್ನು ಮುಚ್ಚಿಡೋಣ. ಓಕೆ, ಇವಾಗ ಆನ್ ಆಗಿದೆ. ಹಾಗೂ ನಾನಿಲ್ಲಿ ಮ್ಯಾನುವಲಲ್ಲಿ 1-10 ನಿಮಿಷ ಇದನ್ನು ಇಡ್ತೀನಿ ಅಷ್ಟೇ, ಜಾಸ್ತಿ ಬೇಡ. ಮ್ಯಾನುವಲಲ್ಲಿ ಇಟ್ಟು ಬಿಟ್ಟರೆ ಆಯಿತು ನೀವು ಇದನ್ನು. ಗರ್ಮ ಗರಂ ಸೂಪ್ ಇವಾಗ ರೆಡಿ ನೋಡಿ, ಸೂಪರ್ ಆಗಿದೆ, ಪರ್ಫೆಕ್ಟ್ ಇದೆ ಟೆಕ್ಸ್ಚರ್ ಎಲ್ಲ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಓಕೆ, ಇಲ್ಲಿ ಇವಾಗ ನೋಡಿ ರೈಸ್ ರೆಡಿ ಆಗಿದೆ, ಚಿಕನ್ ಗ್ರೇವಿ ಕೂಡ ರೆಡಿ, ಹಾಗೂ ಗರ್ಮ ಗರಂ ಸೂಪ್ ಕೂಡ ರೆಡಿ. ಓಕೆ, ಇವಾಗ ಎಲ್ಲ ಕುಕ್ ಆಯಿತು ಗೀಕ್ ರೋಪೋ ಕುಕ್ಕಲ್ಲಿ. ಓಕೆ, ನೋಡಿದ್ರಲ್ಲ ಬೇಗ ಬೇಗನೆ ಇದರಲ್ಲಿ ಕುಕ್ಕಿಂಗ್ ಎಲ್ಲ ರೆಡಿ ಆಯಿತು. 3 ಐಟಮ್ ನಾನು ನಿಮ್ಮ ಜೊತೆ
ಮಾಡಿ ತೋರಿಸಿದ್ದೀನಿ. ವೆರೈಟಿ ಇದ್ದು ಅಂದರೆ ಇದರಲ್ಲಿ ಯಾವುದು ಕೂಡ ನಿಮಗೆ ಕುಕ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇದಕ್ಕೆ ರೋಬೋ ಕುಕ್ ಅಂತ ಹೇಳ್ತೀವಿ ನಾವು. ಹಾಗೂ ನಮ್ಮ ಟೈಮ್ ಕೂಡ ಉಳಿಯುತ್ತೆ. ಇದು ಆಗುವಾಗ ನಾವು ಬೇರೆ ಕೆಲಸ ಕೂಡ ಮಾಡಬಹುದು. ಇದರ ಹಿಂದೆ ಬಿದ್ದುಕೊಂಡಿರಬೇಕಂತ ಏನಿಲ್ಲ. ಎಷ್ಟು ಸುಲಭ ಆಗುತ್ತೆ ಅಷ್ಟು ಬೇಗ ನಮಗೆ ರೆಸ್ಟ್ ಕೂಡ ಜಾಸ್ತಿ ಸಿಗುತ್ತೆ ಅಲ್ವಾ. ಇದಕ್ಕಿಂತ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ನಿಮಗೆ www.geekrobocook.com ಅಲ್ಲಿ ನೀವು ನೋಡಬಹುದು. ಹಾಗೂ ಇದರದೆಲ್ಲ ಇದರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಈಸಿಯಾಗಿ ತಗೊಳ್ಬಹುದು, ಬೈ ಮಾಡಬಹುದು. ಇವತ್ತಿನ ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಯ್ತಂತಾದ್ರೆ ಪ್ಲೀಸ್ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಯಾರ ಹತ್ರ ರೋಬೋ ಕುಕ್ ಇಲ್ಲ ಅವರು ತಗೊಂಡು ಬರ್ಬೋದು ನಿಮಗೆ ಬೇಕಿದೆ ಆದರೆ ಮಾತ್ರ. ಅಥವಾ ಯಾರ ಹತ್ರ ಬೇಕಂತ ಇಲ್ಲ ಅವರು ಹೀಗೇನೂ ಇದನ್ನು ನಾನು ಮಾಡಿದ ರೆಸಿಪಿಯನ್ನು ಕುಕ್ ಮಾಡಿ ನೀವು ತಿನ್ಬೋದು ಮನೆಯಲ್ಲಿ. ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಆಯ್ತಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.